ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಯಾವುದ್ರ ಬಗ್ಗೆ ನಾನು ನಿಮಗೆ ಮಾಹಿತಿ ನೀಡ್ತಾ ಇದ್ದೀನಿ ಅಂತಂದರೆ, ಸೊ ನನ್ನ ಇಂದಿನ ವಿಡಿಯೋಗಳಲ್ಲಿ ಈ ಕೋಳಿ ಮರಿಗಳಿಗೆ ನೀಡಬಹುದಾದ ಬೇಕಾದಂಥ F1 IBD ಲಸೋಟ ಇದ್ರ ಬಗ್ಗೆ ತಿಳಿಸ್ಕೊಟ್ಟಿದೆ. ಅದನ್ನು ಯಾವ ರೀತಿ ಮಾಡೋದು, ಮಾಡೋದ್ರಿಂದ ಏನೇನೆಲ್ಲ ಯೂಸ್ಗಳಿದೆ ಅನ್ನೋದ್ರ ಬಗ್ಗೆ ಎಲ್ಲ ತಿಳಿಸ್ಕೊಟ್ಟಿದೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ದೊಡ್ಡ ಕೋಳಿಗಳಿಗೆ ನೀಡಬೇಕಾದಂಥ ಒಂದು ಅತಿ ಮುಖ್ಯವಾದಂಥ ವ್ಯಾಕ್ಸಿನ್ಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಈಗ ಸ್ನೇಹಿತರೆ, ನೀವು ಕಾಮನ್ ಆಗಿ ನ್ಯೂಸ್ಗಳಲ್ಲಿ ಅದರಲ್ಲಿ ಇದರಲ್ಲೆಲ್ಲ ಕೇಳ್ತಾ ಇರ್ತೀರ, ಬರ್ಡ್ ಫ್ಲೂ ಅಂತ. ಈಗ ಈವನ್ ಕಳೆದ ಈ ವಾರದಿಂದ ಈ ಮಹಾರಾಷ್ಟ್ರದಲ್ಲಿ, ಆಮೇಲೆ ಅಮೆರಿಕಾ, ತುಂಬ ಕಡೆ ಈ ಬರ್ಡ್ ಫ್ಲೂ ಅನ್ನೋವಂಥದ್ದು ಸ್ಪ್ರೆಡ್ ಆಗ್ತಾ ಇದೆ. ತುಂಬ ಕಡೆ ಕೋಳಿಗಳನ್ನ ಸಾಯಿಸ್ತಾ ಇದ್ದಾರೆ, ಆಮೇಲೆ ತುಂಬ ಜನ ಸೇಲ್ಸ್ ಮಾಡ್ತಾ ಇಲ್ಲ. ಗೌರ್ಮೆಂಟ್ ಅವರೇ ಬ್ಯಾನ್ ಮಾಡಿದ್ದಾರೆ ಚಿಕನ್ ತಿನ್ನಬೇಡಿ ಅಂತ ಮಹಾರಾಷ್ಟ್ರದಲ್ಲಿ. ಅಲ್ಲಿ ಇಲ್ಲೆಲ್ಲ ತುಂಬ ಕಡೆ ಬರ್ಡ್ ಫ್ಲೂ ಅನ್ನೋಂಥದ್ದು ಬರುತ್ತೆ. ಮುಖ್ಯವಾಗಿ ಬೇಸಿಗೆ ಟೈಮಲ್ಲಂತೂ ಇನ್ನೂ ಜಾಸ್ತಿ ಸ್ಪ್ರೆಡ್ ಆಗುತ್ತೆ ಈ ವೈರಸ್ಸು. ಓಕೆ ಫೈನ್. ಈ ಬರ್ಡ್ ಫ್ಲೂ ಅಂತಂದರೆ ಏನು ಅಂತಂದರೆ, ಕಾಮನ್ ಆಗಿ ವೈರಲ್ ಫೀವರ್ ಅಂತ ನಮಗೆ ಏನು ನಮಗಾದರೆ ಡಾಕ್ಟ್ರುಗಳು ಹೇಳ್ತಾರಲ್ಲ, ನಿಮಗೆ ವೈರಲ್ ಫೀವರ್ ಆಗಿದೆ ಅಂತ. ಸೊ ಅದನ್ನೇ ಬರ್ಡ್ ಫ್ಲೂ ಅಂತ ಕರಿತೀವಿ. ಸೊ ವೈರಸ್ಸಿಂದ ಬರುವಂಥ ಒಂದು ರೋಗ ಇದು, ಅಕ್ಕಿ ಜ್ವರ ಅಂತಲೂ ಕೂಡ ಕರಿಬೋದು. ನಮ್ಮ ಇಂಡಿಯಾದಲ್ಲಿ ಈ ಅಕ್ಕಿ ಜ್ವರ ತರುವಂತಹದ್ದನ್ನು ಮೇಯ್ನ್ ಆಗಿ ಈ ಕೋಳಿಗಳಿಗೆ, ಈ ಬ್ರಾಯ್ಲರ್ ಕೋಳಿಗೆ, ಯಾವುದೇ ರೀತಿಯಾದ ಕೋಳಿಗಳಿಗೆ ಫಸ್ಟ್ನೇದಾಗಿ ಕಾಸ್ ಮಾಡುವಂಥ ವೈರಸ್ ಅದು ಯಾವುದು ಅಂತಂದರೆ, ಈ ನ್ಯೂಕಾಸ್ಟಲ್ ಡಿಸೀಸ್ ಅಂತ ಕರಿತೀವಿ. ಒಂದು ವೈರಸ್ ಕಾಸ್ ಮಾಡುತ್ತೆ, ಆ ಡಿಸೀಸ್ನ NDV ವೈರಸ್ ಅಂತ ಕರೀತಾರೆ. ಸೊ ಆ ವೈರಸ್ನಿಂದ ಈ ಕೋಳಿಗಳಿಗೆ ಮುಖ್ಯವಾಗಿ ತುಂಬ ಈ ವೈರಲ್ ಫೀವರ್ಗಳು ಬರ್ತಾ ಇರುತ್ತೆ. ನಮ್ಮ ಕನ್ನಡದಲ್ಲಿ, ಅಚ್ಚ ಕನ್ನಡದಲ್ಲಿ ಕೊಕ್ಕರೆ ರೋಗ ಅಂತ ಕರಿತೀವಿ. ಸೊ ಬರ್ಡ್ ಫ್ಲೋ ಅಂಡರ್ಲ್ಲಿ ಇದು ಕೂಡ ಬರುವಂಥದ್ದು. ಅಕ್ಕಿ ಜ್ವರ ಅಂತ ಏನು ಕರಿತೀವಿ, ಈ ಬರ್ಡ್ ಫ್ಲೋ ಬೇರೆ, ಅಕ್ಕಿ ಜ್ವರ ಬೇರೆ, ಈ ಕೊಕ್ಕರೆ ರೋಗ ಬೇರೆ ಅನ್ನೋಂಥದ್ದು ಏನಿಲ್ಲ. ಸೊ ಬರ್ಡ್ ಫ್ಲೋ ಅಂಡರ್ಲ್ಲಿ ಬರುವಂಥದ್ದು ಒಂದು ಕೊಕ್ಕರೆ ರೋಗ ಅನ್ನುವಂಥದ್ದು ಒಂದು ಕಾಯಿಲೆ. ಸೊ ಅದಕ್ಕೆ ನೀಡಬೇಕಾದಂಥ ಒಂದು ವ್ಯಾಕ್ಸಿನ್ ಬಗ್ಗೆ ನಾನು ತಿಳಿಸ್ತೀನಿ. ನೆಕ್ಸ್ಟು ಈ ಬರ್ಡ್ ಫ್ಲೋ ಅಲ್ಲ ಇನ್ನೊಂದು ಬರುತ್ತೆ, ಯಾವುದು ಅಂತಂದರೆ ಈ H5N1 ಅಂತ ಕರೆಯುವಂಥದ್ದು. ಈಗ ಈ ಮಹಾರಾಷ್ಟ್ರದಲ್ಲಿ ಇವೆಲ್ಲ ಸ್ಪ್ರೆಡ್ ಆಗ್ತಿದೆಯಲ್ಲ, ಈ ರೀತಿ H5N1, H5N2 ವೇರಿಯಂಟ್ಗಳಿರುತ್ತೆ, ತುಂಬ ಥರ ವೈರಸ್ಗಳಿರುತ್ತೆ. ಆಮೇಲೆ H1N8 ಆ ಥರ ವೇರಿಯಂಟ್ಸ್ ಎಲ್ಲ ಇರುತ್ತೆ. ಸೊ ಅವಕ್ಕೆಲ್ಲ ನಾವು ವ್ಯಾಕ್ಸಿನೇಷನ್ಗಳು ಮಾಡೋಕ್ಕಾಗಲ್ಲ. ಮೇಯ್ನ್ ಆಗಿ ಈ ಕೊಕ್ಕರೆ ರೋಗ ಅಂತ ಏನು ಕರಿತೀವಿ, ಇವೆಲ್ಲ ಸ್ವಲ್ಪ ಈ ಬರ್ಡ್ ಫ್ಲೋ, ಈ H5N1ನಿಂದ ಬರುವಂಥ ಬರ್ಡ್ ಫ್ಲೋಗಳೆಲ್ಲ ತುಂಬ ರೇರ್, ನಮ್ಮ ಕಡೆ ಎಲ್ಲ ಬರಲ್ಲ. ಬಂದರೆ ಅದಕ್ಕೆ ನಾವು ವ್ಯಾಕ್ಸಿನ್ಗಳು ಮಾಡಿರಲ್ಲ, ಸೊ ಸಾಯುವಂಥ ಚಾನ್ಸಸ್ ಇರುತ್ತೆ. ಸೊ ಅದು ಬಂದ ಮೇಲೆ ವ್ಯಾಕ್ಸಿನ್ ಮಾಡೋಕ್ಕೂ ಆಗಲ್ಲ, ತುಂಬ ಹಿಂಸೆ. ಆ H5N1 ಅಂಥದ್ದು ಈವನ್ ಹ್ಯೂಮನ್ಸ್ ಕೂಡ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡುತ್ತೆ, ಆ ವೈರಸ್ಸು ಕೋಳಿಗಳಿಂದ ಮನುಷ್ಯರಿಗೂ ಕೂಡ ಟ್ರಾನ್ಸ್ಫರ್ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ. ಸೊ ಆ H5N1ನಿಂದ ಬರ್ಡ್ ಫ್ಲೋ ಏನಾದರೂ ಬಂದರೆ, ಅಕ್ಕಿ ಜ್ವರ ಏನಾದರೂ ಬಂದರೆ, ಅವನ್ನೆಲ್ಲ ಕೋಳಿಗಳನ್ನೆಲ್ಲ ಸಾಯಿಸ್ತಾ ಇರ್ತಾರೆ. ಸೊ ನಾವು ಇವತ್ತು ಈ ವಿಡಿಯೋದಲ್ಲಿ ನಾನು ಈ ಕೊಕ್ಕರೆ ರೋಗ ಅಂತ, ನ್ಯೂಕಾಸ್ಟಲ್ ಡಿಸೀಸ್ ಅಂತ ಏನು ಕರಿತೀವಿ, ಇದರ ವ್ಯಾಕ್ಸಿನ್ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಇರಿ ಒಂದು ಸೆಕೆಂಡ್. ಸ್ನೇಹಿತರೆ, ನೀವು ಏನು ಮಾಡ್ತೀರಾ ಅಂತಂದರೆ, ವಿಡಿಯೋನ ಫುಲ್ಲಾಗಿ ನೋಡೋಲ್ಲ, ಎಲ್ಲೋ ಒಂಥರ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡಿರ್ತೀರ. ಇಂಜೆಕ್ಷನ್ ಯಾವ ರೀತಿ ಕೊಡ್ತಾವನೆ, ಇಲ್ಲ ಕಣ್ಣಿಗೆ ಡ್ರಾಪ್ ಯಾವ ರೀತಿ ಆಗ್ತಾ ಇದ್ದಾನೆ ಅನ್ನೋದನ್ನ ನೋಡಿರ್ತೀರ. ಇದು ಎಲ್ಲಿ ಸಿಗುತ್ತೆ ಏನಂತ ಕೇಳಬೇಕು, ಏನು ನೋಡೋಲ್ಲ. ಆಮೇಲೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋದು, ಕಾಲ್ ಮಾಡೋದು, ಈ ರೀತಿ ಎಲ್ಲ ಮಾಡ್ತೀರ. ಸೊ ನಾನು ಆದ್ದರಿಂದ ದಯವಿಟ್ಟು ನಿಮಗೆ ಯೂಸ್ಫುಲ್ ಇದ್ದರೆ ಕಂಟಿನ್ಯೂಸ್ ಆಗಿ ನೋಡಿಬಿಡಿ, ನಿಮಗೂ ಕೂಡ ಕ್ಲಾರಿಟಿಯಾಗಿ ಅರ್ಥ ಆಗುತ್ತೆ ಏನಿದು ವ್ಯಾಕ್ಸಿನು, ಹೆಂಗೆ ಮಾಡೋದು ಏನು ಅಂತ. ನೀವು ಸ್ವಲ್ಪ ಸ್ವಲ್ಪ ನೋಡಿದ್ರೆ ಅದು ನಿಮಗೂ ಅರ್ಥ ಆಗಲ್ಲ, ಮತ್ತೆ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ಗಳು ಮಾಡ್ತಿರ್ತೀರ. ಸೊ ನಮ್ಮ ಸಬ್ಸ್ಕ್ರೈಬರ್ಸ್ಗಂತಲೇ ಒಂದು ಫೋನ್, ಈ ಫೋನ್ ಏನು ನಾನು ವೀಡಿಯೋ ರೆಕಾರ್ಡ್ ಮಾಡ್ತಿದ್ದೀನಲ್ಲ, ಈ ಫೋನು ನಮ್ಮ ಸಬ್ಸ್ಕ್ರೈಬರ್ಸ್ಗೇ ಅಂತಾರೆ ಮೀಸಲಿಟ್ಟಿದ್ದೀನಿ. ತುಂಬ ಜನ ಡೈಲಿ ಕಾಲ್ ಮಾಡ್ತಿರ್ತಾರೆ, ಡೈಲಿ ವಾಟ್ಸಪ್ ಮಾಡ್ತಿರ್ತಾರೆ, ನಾನು ಕೂಡ ರಿಪ್ಲೈ ಮಾಡ್ತಿರ್ತೀನಿ. ಆದರೂ ಕೂಡ ಸೇಮ್ ಕ್ವಶನ್ಸೇ ಕೇಳ್ತಿರ್ತೀರಲ್ಲ, ಆವಾಗ ಇದಾಗುತ್ತೆ. ಓಕೆ ಫೈನ್. ಈಗ ಕೊಕ್ಕರೆ ರೋಗಕ್ಕೆ ವ್ಯಾಕ್ಸಿನ್ ನೀಡೋದ್ರ ಬಗ್ಗೆ ತಿಳಿಸೋಣ. ಸೊ ನೋಡಿ, ಇದು ಬಂದು ನೋಡೋಕ್ಕೆ ಬಾಟ್ಲು ದಪ್ಪ ಇರ್ಬೋದು ಎಲ್ಲ ಸರಿ, ಇದು ಬಂದು ಡೈಲ್ಯೂಟೆಂಟು. ನಾನು ಲಾಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ತಿಳಿಸಿದೆ, ಇದು ಬಂದು ಡೈಲ್ಯೂಟೆಂಟು. ಇದನ್ನು ಇಂಜೆಕ್ಷನ್ ರೂಪದಲ್ಲಿ ಕೊಡಬೇಕು ಕೋಳಿಗಳಿಗೆ, ಅದರಿಂದ ಏನೋ ಇದೆ ಕಂಟೆಂಟು ಜಾಸ್ತಿ ಇದೆ. ಸೊ ರೇಟ್ ಏನು ಜಾಸ್ತಿ ಇಲ್ಲ. ಇದ್ರ ಪ್ರೈಸ್ ಬಂದು ನಿಮಗೆ ತೋರಿಸ್ತೀನಿ ರೀ, MRP ₹2.50 ಅಂದರೆ 2.5 ರೂಪಾಯಿ. ಆದರೆ ಇದೊಂದನೇ ಕೊಡಲ್ಲ, ಇದ್ರ ಜೊತೆಲಿ ತಗೋಬೇಕು. ಓಕೆ ಫೈನ್. ಈ ಕೊಕ್ಕರೆ ರೋಗಕ್ಕೆ ಯಾವ ರೀತಿ ವ್ಯಾಕ್ಸಿನ್ ಬರುತ್ತೆ ಅಂತಂದರೆ, ಒಂದು ಸ್ಟೆರೈಲ್ ಡೈಲ್ಯೂಟೆಂಟು, ಇನ್ನೊಂದು ನೋಡಿ ಐಸಲ್ಲಿ ಹಾಕಿ ಕೊಟ್ಟಿದ್ದಾರೆ. ಈಗ ತಂದಲ್ಲ ಮನೆಯಿಂದ, ಐಸ್ ಎಲ್ಲ ಕರಗಿ ನೀರಾಗಿದೆ, ಅದನ್ನು ಓಪನ್ ಮಾಡಿ ತೋರಿಸ್ತೀನಿ ಒಂದು ಸೆಕೆಂಡಲ್ಲಿ. ಸೊ ನೀವು ಈ ರೀತಿ ಒಂದು ಕವರಲ್ಲೇ ಹಾಕ್ಕೊಡೋದು, ಅವರು ಐಸ್ಗಳನ್ನ ಹಾಕಿ ಐಸು, ಅದು ಬಂದು ಲೈವ್ ವೈರಸ್ ಅಂತ ನಾನು ಮೊದಲೇ ತಿಳಿಸಿದ್ದೀನಿ. ನಾನು ಹಿಂದಿನ ವಿಡಿಯೋಗಳನ್ನ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಸೇಮ್ ಆ ವಿಡಿಯೋನ ನಾವು, ಆ ವಿಡಿಯೋದಲ್ಲಿ ನಾನು ಕೋಳಿಗಳಿಗೆ ಮರಿಗಳಿಗೆ ನೀಡುವಂಥದ್ದು, ಕಣ್ಣಿಗೆ ಹಾಕುವಂಥದ್ದು ತೋರಿಸಿದ್ದೆ. ಈ ವಿಡಿಯೋದಲ್ಲಿ ಇಂಜೆಕ್ಷನ್ ರೂಪದಲ್ಲಿ ನೀಡಬೇಕಾದಂಥ ದೊಡ್ಡ ಕೋಳಿಗಳಿಗೆ ನೀಡಬೇಕಾದಂಥ ವ್ಯಾಕ್ಸಿನ್ ಬಗ್ಗೆ ತಿಳಿಸ್ಕೊಡ್ತೀನಿ. ಅಷ್ಟೇ ವ್ಯತ್ಯಾಸ, ವ್ಯಾಕ್ಸಿನ್ಸ್ ಎಲ್ಲ ಸೇಮೇನೆ, ಬಟ್ ನಾವು ಇಲ್ಲಿ ಇಂಜೆಕ್ಷನ್ ಮುಖಾಂತರ ನೀಡ್ತಾ ಇದ್ದೀವಿ ದೊಡ್ಡ ಕೋಳಿಗಳಿಗೆ. ಸೊ ಈ ರೀತಿ ಒಂದು ಕವರ್ಲಿ ಫ್ರಿಡ್ಜಲ್ಲಿ ಇರುವಂಥ ಐಸ್ಗಳನ್ನ ಹಾಕಿ ಅದರೊಳಗೆ ಇದನ್ನು ಹಾಕಿ ರಬ್ಬರ್ ಬ್ಯಾಂಡ್ ಹಾಕಿ ಕೊಡ್ತಾರೆ. ಸೊ ನೀವೇನಾದ್ರು ತುಂಬ ದೂರ ಟ್ರಾವೆಲ್ ಮಾಡ್ತಿದ್ರೆ ಒಂದು ಐಸ್ ಬ್ಯಾಗ್ ಅಂತ ಬರುತ್ತೆ, ಇಲ್ಲಾಂದರೆ ಬಾಕ್ಸ್ ಬರುತ್ತೆ, ಫ್ರೀಜರ್ ಬಾಕ್ಸ್ ಅಂತ ಬರುತ್ತೆ. ಸೊ ಅದನ್ನು ನೀವು ಕಾಣ್ತಿದೆಯಲ್ಲ, ಈ ಥರ ಬಾಕ್ಸ್ನ ಯೂಸ್ ಮಾಡಬೇಕಾಗುತ್ತೆ. ಒಂದು 20-30 ಕಿಲೋಮೀಟರ್ಸಲ್ಲಿದ್ದರೆ ಪರವಾಗಿಲ್ಲ, ತಂದು ನೀವು ನಿಮ್ಮ ಮನೇಲಿ
ಇಟ್ಕೋಬೋದಾಗುತ್ತೆ. ಸೊ ಈ ರೀತಿ ಒಂದು ಇದನ್ನು ಕೊಡ್ತಾರೆ. ಈ ಡೈಲ್ಯೂಟೆಂಟ್ಗೆ ಯಾವುದೇ ರೀತಿಯ ಐಸ್ನ ಅವಶ್ಯಕತೆ ಇರಲ್ಲ. ಸೊ ಇದು ಬಂದು ಸ್ಟ್ರೈನು, ಇದು ಬಂದು ಡೈಲ್ಯೂಟೆಂಟು. ಸೊ ಇದೆರಡರಿಂದ 110 ರೂಪಾಯಿ 120 ರೂಪಾಯಿ ಆಗುತ್ತೆ. 500 ml ಅರ್ಧ ಲೀಟ್ರ್ ಇದೆ. 1000 doses ಅಂತ ಹಾಕಿದ್ರೆ, ಸೊ 1000 doses ಅಂತಂದರೆ ಇದು ಆ್ಯಕ್ಚುಲಾಗಿ ತುಂಬ ಜನ ಈ ಏನು ಈ ಪೋಲ್ಟ್ರಿಗೇನೆ ಯೂಸ್ ಮಾಡೋದು, ನಾಟಿ ಕೋಳಿಗಳಿಗೆ ಈ ವೆಟರ್ನರಿ ಡಾಕ್ಟ್ರ್ಗಳು ಬಿಟ್ಟರೆ, ತಿಳಿದಿರೋರು ಬಿಟ್ಟರೆ ಯಾರೂ ಅತಿ ಹೆಚ್ಚಾಗಿ ಯೂಸ್ ಮಾಡೋಲ್ಲ. ಮಿನಿಮಮ್ ಒಂದು 200-300 ಕೋಳಿ ಸಾಕಿರೋರಿಗೆ ಯೂಸ್ ಮಾಡೋದು, ಕಮ್ಮಿ 10-20 ಹಳ್ಳಿಗಳ ಕಡೆ ಯಾರೂ ಯೂಸ್ ಮಾಡೋಲ್ಲ. ಸೊ ಅದರಿಂದಲೇ ಅವರು ಈ ರೀತಿ ಒಂದು, ನಾನು ಕೇಳಿದೆ ಸರ್ ಒಂದು 200 doses ಇದೆಯಾ, 200 ಕೋಳಿ ಕೊಡೋ ಡೋಸಸ್ ಇದೆಯಾ ಅಂತ, ಇಲ್ಲ ಸರ್ 1000 dosesೇ ಕಡಿಮೆ ಅಂದರೆ ಇರೋದು ಅಂದರು. ಓಕೆ, ನಿಮಗೆ 2000-3000 dose ಗಂಟಲು ಸಿಗುತ್ತೆ, ಓಕೆ ಫೈನ್ ಅಂದ್ಬಿಟ್ಟು ನಾನು 1000 dosesು 120 rupees ಏನೋ ಸೊ ತಂದಿದ್ದೀನಿ. ಇದರಲ್ಲಿರುವಂಥದ್ದು ಆ ಕೊಕ್ಕರೆ ರೋಗವನ್ನು ತಡೆಗಟ್ಟುವ ಒಂದು ಇದು. ಸೊ ಕಾಣ್ತಾ ಇದೆಯಾ? ಕಾಣಿಸ್ಲಿಲ್ಲ ಅಂದರೆ ನಾನು ನಿಮಗೆ ಇಮೇಜ್ ತೆಗೆದು ವೀಡಿಯೋ ಮಾಡಿ ಹತ್ರದಿಂದ ಹಾಕ್ತೀನಿ. ಸೊ ಇಲ್ಲೇನಿದೆ ಅಂದರೆ ರಾನಿಕೆಟ್ ಡಿಸೀಸ್ ಅಥವಾ ನ್ಯೂಕಾಸ್ಟ್ ಡಿಸೀಸ್ ವ್ಯಾಕ್ಸಿನ್ ಲೈವ್ ಅನ್ನುವಂಥದ್ದು ಸ್ಟ್ರೈನ್, R2B ಸ್ಟ್ರೈನ್ ಅನ್ನುವಂಥದ್ದು ಇದೆ. ಸೊ ಇಲ್ಲಿ ಬಂದು ಸ್ಟೆರೈಲ್ ಡೈಲ್ಯೂಟ್ ಫಾರ್ ಇಂಜೆಕ್ಷನ್ ಇಂಜೆಕ್ಟೇಬಲ್ ರೂಟ್ ಅಂತ. ಸೊ ಇಷ್ಟು ಇದು, ಇವೆರಡನ್ನೂ ಮಿಕ್ಸ್ ಮಾಡಬೇಕು. ಇವೆರಡನ್ನು ಮಿಕ್ಸ್ ಮಾಡಿ ಯಾವ ರೀತಿ ಕೋಳಿಗೆ ಕೊಡುವಂಥದ್ದು ಅಂತಂದರೆ, ಈ ಕೋಳಿದು ರೆಕ್ಕೆ ಏನಿದೆ, ರೆಕ್ಕೆ ಕೆಳಗಡೆ ಒಂದು ಸ್ಕಿನ್ ಲೇಯರ್ ಇರುತ್ತೆ. ಸ್ಕಿನ್ನು ಸೇಮ್ ನಮಗೆ ಸ್ಕಿನ್ ಸ್ವಲ್ಪ ದೊಡ್ಡದಾಗಿರುತ್ತೆ, ನಾಯಿಗಳಿಗೆ ಬೇಕು ಅವಕ್ಕೆಲ್ಲ ಸ್ಕಿನ್ನು ತುಂಬ ಮಂದವಾಗಿರುತ್ತೆ. ಈ ಕೋಳಿಗಳಿಗೆ ಬಂದು ಇಲ್ಲಿ ಕಾಣ್ತಿದ್ದಿಲ್ಲ, ತುಂಬ ತೆಳುವಾಗಿರುತ್ತೆ, ಒಂದು ಬಲೂನ್ ಥರ ಇರುತ್ತೆ, ಒಂದು ತೆಳುವಾದ ಒಂದು ಪ್ಲಾಸ್ಟಿಕ್ ಲೇಯರ್ ಬಲೂನ್ ಲೇಯರ್ ಥರ ಇರುತ್ತೆ. ಸೊ ಈ ಲೇಯರ್ನ ಕೆಳಗಡೆ ನೀವು ಚುಚ್ಚಬೇಕು, ಅದರ ಮಾಂಸಕ್ಕೂ ಕೂಡ ಚುಚ್ಚಬಾರ್ದು, ಅದ್ರ ಲೇಯರ್ನ ಕೆಳಗೆ ಚುಚ್ಚಿ 0.5 ml ಎಷ್ಟೇಳಿ 0.5 ml ಒಂದು ಇಂಜೆಕ್ಷನ್ ತಗೊಂಡು ಹಾಕ್ಬೇಕು. ಸರ್ ಇದನ್ನು ಎಲ್ಲ ಕೋಳಿಗಳಿಗೂ ಹಾಕ್ಬೇಕಾ? ಈ ಏನು ಈ R2B ವ್ಯಾಕ್ಸಿನ್ ಅನ್ನುವಂಥದ್ದು ಎಲ್ಲ ಕೋಳಿಗಳಿಗೂ ಹಾಕ್ಬೇಕಂದ್ರೆ ಅವಶ್ಯಕತೆ ಇಲ್ಲ. ಈ ವ್ಯಾಕ್ಸಿನ್ ಯಾವ ಟೈಮಲ್ಲಿ ಹಾಕಬೇಕು ಅಂತಂದರೆ, ನಿಮ್ಮ ಕೋಳಿಗಳು 3 ತಿಂಗಳು ದಾಟಿದ ಮೇಲೆ. ಸೊ 3 ತಿಂಗಳು ದಾಟಿದ ಮೇಲೆ ಏನು ಮಾಡ್ತಾರೆ ಅಂದರೆ, ಒಬ್ಬೊಬ್ಬರು ಒಂದು 40-50-100 ಪೇರೆಂಟ್ ಸ್ಟಾಕ್ ಇಟ್ಕೊಂಡಿರ್ತಾರೆ. ಆ ರೀತಿ ಪೇರೆಂಟ್ ಸ್ಟಾಕ್ಗಳಿಗೆ ನೀವು ಇದನ್ನು ಯೂಸ್ ಮಾಡಿ. ಈಗ ನೀವೇನು ಮಾಡ್ತೀರಾ, ಮರಿ ಬರುತ್ತೆ, ಒಂದು 4-5 ತಿಂಗಳು ಸಾಕ್ತೀರಾ, ಸೇಲ್ ಮಾಡ್ತೀರಾ, ಆ ದೊಡ್ಡ ಪೇರೆಂಟ್ಸ್ ಏನಿರುತ್ತೆ ಅದನ್ನು ಅದೇ ರೀತಿ ಮಡಗಿರ್ತೀರ. ಈಗ ತುಂಬ ಜನ ಏನು ಮಾಡ್ತಾರೆ ನನಗೂ ಗೊತ್ತಿರೋ, ಬರೀ ಮರಿಗಳನ್ನ ಸೇಲ್ ಮಾಡ್ತಾರೆ. ಸೊ ಏನೋ ಅವ್ರು ಬರೀ ಮರಿಗಳನ್ನ ಸೇಲ್ ಮಾಡೋದು, ಕೋಳಿನೂ ಸೇಲ್ ಮಾಡಲ್ಲ, ಮೊಟ್ಟೆನೂ ಸೇಲ್ ಮಾಡಲ್ಲ, ಬರೀ ಮರಿಗಳನ್ನ ಸೇಲ್ ಮಾಡ್ತಾವ್ರು ತುಂಬ ಜನ ಇದ್ದಾರೆ, ನನಗೂ ಕೂಡ ಗೊತ್ತು. ಅಂತೆಯವ್ರು ಏನು ಮಾಡಬೇಕು, ಪೇರೆಂಟ್ಗೆ ಮಾತ್ರ ಇದನ್ನು ಕೊಡಬೇಕು. ಮರಿಗಳನ್ನ ನೀವು 1-2 ತಿಂಗಳು ಸೇಲ್ ಮಾಡೋಂಗಿದ್ರೆ ಇದನ್ನು ಕೊಡುವಂಥ ಅವಶ್ಯಕತೆ ಇಲ್ಲ. ಕೋಳಿ ಮರಿಗಳಿಗೆ 3-4 ತಿಂಗಳು ಆದಮೇಲೆ ಒಂದು 15-20 ದಿನ ಹೆಚ್ಚು ಕಮ್ಮಿ ಆದರೂ ಪರವಾಗಿಲ್ಲ, ಇವೆರಡನ್ನು ಮಿಕ್ಸ್ ಮಾಡಿ. ಸೊ ಸೇಮ್ ಸಿರಂಜಲ್ ತಗೊಂಡು ಇದರೊಳಗೆ ಇದನ್ನ ಹಾಕಿ ಮಿಕ್ಸ್ ಮಾಡಿ, ನಾನು ಒಂದು ಕೋಳಿಗೆ 0.5 ml ಈ ರೀತಿ ನಾನು ಇಂಜೆಕ್ಷನ್ ಮುಖಾಂತರ ಕೊಡ್ತಾ ಇದ್ದೀನಿ. ಅದು ಸ್ಕಿನ್ ಕೆಳಗಡೆ ಇರುವಂಥ ಒಂದು, ಇದು ರೆಕ್ಕೆ ಕೆಳಗಡೆಗೆ ಇರುವಂತಹ ಒಂದು ರೆಕ್ಕೆಯ ಈ ಸ್ಕಿನ್ ಕಾಣ್ತಿದೆ ನೋಡಿ, ಇದಕ್ಕೆ ನೀವು ಇಂಜೆಕ್ಷನ್ನು 0.5 ml ಕೊಡಬೇಕಾಗುತ್ತೆ. ಸರಿ ಸರ್, ಇದನ್ನು ನೀವು ಕೊಟ್ಟರೆ ಬರ್ಡ್ ಫ್ಲೋಗಳು ಬರಲ್ವಾ ಅಂತ. ಬರ್ಡ್ ಫ್ಲೋ ಅನ್ನುವಂಥದ್ದು ತುಂಬ ಥರ, ಅಕ್ಕಿ ಜ್ವರ ಅನ್ನುವಂಥದ್ದು ತುಂಬ ಥರ ಜ್ವರಗಳಿದೆ. ಮೀನ್ಸ್ ವೈರಲ್ ಫೀವರ್ ಅಂತ ಇಟ್ಕೊಳ್ಳಿ, ವೈರಸ್ಸು ಒಂದೇ ಥರ ವೈರಸ್ಸು ನಮಗೇನು ಫೀವರ್ ಕಾಸ್ ಮಾಡಲ್ಲ. ಕೊರೋನಾ ವೈರಸ್ ಥರ ಈಗ ಏನೇನೋ ತುಂಬ ಥರ ವೈರಸ್ಗಳಿದೆ, H5N1 ನಾವು ಮೊದಲೇ ಹೇಳ್ದಂಗೆ. ಇದು ಬಂದು ಮುಖ್ಯವಾಗಿ ಕಾಮನ್ ಆಗಿ ಬರ್ತಾ ಇರುತ್ತೆ ಕೋಳಿಗಳಿಗೆ, ಇದೊಂದು ವೈರಲ್ ಫೀವರು. ಈ ವೈರಲ್ ಫೀವರು ಕೋಳಿಗಳಿಗೆ ಜಾಸ್ತಿ ಬರ್ತಾ ಇರುತ್ತೆ. ಸೊ ಅದರಿಂದ ನೀವು ಪೇರೆಂಟ್ ಸ್ಟಾಕ್ ಮಾಡ್ತೀನಿ, ಒಂದು 50-100 ಕೋಳಿಗಳನ್ನ ನಾನು ಇಟ್ಕೊಂಡು ಅದರಿಂದ ಬರುವಂಥ ಮೊಟ್ಟೆನ ಮಾರ್ತೀನಿ, ಅದರಿಂದ ಬರುವಂಥ ಮರಿನ ಮಾರ್ತೀನಿ, ನಾನು ಕೋಳಿಗಳನ್ನ ಸೇಲ್ ಮಾಡಲ್ಲ ಅನ್ನುವಂಥ. ಈಗ ನಾನೇನು ಮಾಡಿದ್ದೀನಿ, ಫೈಟರ್ಸ್ ಇದೆ ನನ್ನ ಹತ್ರ, ನೇಕೆಡ್ ನೆಕ್ಕಿದೆ, ಒಂದಷ್ಟು ಚೆನ್ನಾಗಿ ಕಾವಿಗೆ ಕೂತ್ಕೊಂಡು ಮರಿಗಳು ಮಾಡಿಸುತ್ತೆ, ಮತ್ತು ಒಂದಷ್ಟು ಒಳ್ಳೆ ಬ್ರೀಡಿಂಗ್ ಅಂತ ಏನೋ ಒಂದು 20-30 ಮಡಿಕೊಂಡಿರ್ತೀನಿ, ಅದನ್ನು ಸೇಲ್ ಮಾಡಲ್ಲ, ಬಾಕಿಯೆಲ್ಲ ಬಂದಾಗೆಲ್ಲ ಸೇಲ್ ಮಾಡ್ತಾ ಇರ್ತೀನಿ. ಸೊ ಅಂಥ ಕೋಳಿಗಳಿಗೆ ಇದನ್ನು ನೀವು 6-1 ಸರಿನೋ 4-1 ಸರಿನೋ ಕಡ್ಡಾಯವಾಗಿ ಕೊಡಲೇಬೇಕಾಗುತ್ತೆ. ಸೊ ಇದು ವೈರಲ್ ಫೀವರ್ ಆದಂಥ ಈ ನ್ಯೂಕಾಸ್ಟಲ್ ಡಿಸೀಸ್ ಅಂತ ಏನು ಕರಿತೀವಿ, ಅಕ್ಕಿ ಜ್ವರ ತರುವಂಥ ನ್ಯೂಕಾಸ್ಟಲ್ ಡಿಸೀಸ್ ಅಂತ ಒಂದು NDV ಅನ್ನುವಂಥ ಒಂದು ವೈರಸ್ನ ಇದು ಬರದಿರೋ ಥರ ತಡೆಯುತ್ತೆ ಈ ವ್ಯಾಕ್ಸಿನ್. ಸೊ ನಿಮ್ಗೆ ಇದರಲ್ಲಿ ತುಂಬ ಸಣ್ಣದಾಗಿದೆ, R2B ಅಂದರೆ ಕೊಡ್ತಾರೆ. ಕಾಣ್ತಾ ಇದೆಯಾ ಏನು ಗೊತ್ತಾಯ್ತಾ ಇಲ್ಲ. ಸೊ ನಾನು ನಿಮಗೆ ಕ್ಲಿಪ್ ಹಾಕಿ ತೋರಿಸ್ತೀನಿ. ಸೊ ಖಂಡಿತವಾಗಲೂ ನಿಮ್ಮ ಕೋಳಿಗಳಿಗೆ 3 ತಿಂಗಳು ಇಲ್ಲ 4 ತಿಂಗಳು ದಾಟಿದ ಮೇಲೆ ಇದು ತರೋದು ಈಸಿ, ರೇಟು ಕಡಿಮೆ 100-120 ಅಷ್ಟೇ. ಆದರೆ ಮಾಡುವಂಥದ್ದು ತುಂಬಾ ಸ್ವಲ್ಪ ರಿಸ್ಕು, ಎಲ್ಲ ಕೋಳಿನ ಹಿಡಿದು ರೆಕ್ಕೆ ಕೆಳಗೆ ನಿಧಾನಾಗಿ ಸ್ಮೂತಾಗಿ ಹಾಕಬೇಕು. ಅದರಿಂದ ಇದನ್ನು ಮಾಡಿ ನೀವು ಏನಾದರೂ, ನಾನು ದೊಡ್ಡ ಕೋಳಿಗಳನ್ನ ಸೇಲ್ ಮಾಡಲ್ಲ ಸರ್, ಮರಿ ಮೊಟ್ಟೆ ಆ ರೀತಿ ಸೇಲ್ ಮಾಡ್ತಾಯಿದ್ದೀನಿ ಅಂದರೆ ನೀವು ಕಂಪಲ್ಸರಿ ದೊಡ್ಡ ಕೋಳಿಗಳು ಸಾಯದೇ ಇರಬೇಕು ಅಂತಂದರೆ, ಸೊ ಈ ರಾನಿಕೆಟ್ ಡಿಸೀಸ್ ಅಂತ ಏನು ಕರಿತೀವಿ ಈ ಡಿಸೀಸ್ ವ್ಯಾಕ್ಸಿನ್ನ ಮಾಡಲೇಬೇಕಾಗುತ್ತೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು.